ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿ ಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗೆ ರಶ್ಮಿ ಸನಿಲ್ ಇವರು ಇದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಕತೆಗಳನ್ನು ಅವತ್ತೇ ಬರೆಯಲ್ಲ ಅಂತ ಬಿಟ್ಟು ಹಾಕಿದ್ರಿ, ನಂತರ ನೀವು ಬರವಣಿಗೆ ಮುಂದರ್ಸಲಿಲ್ಲ. ಕಾಲೇಜಲ್ಲಿ ಆಗ್ಲಿ ಸುಮಾರು ಜನ ಮಕ್ಕಳು ಬರ್ದಿದ್ದಾರೆ, ಬೇರೆ ಕತೆ ಕೇಳಿದ ಕತೆಗಳು. ಅಲ್ಲಿ ನನ್ಗೆ ಪ್ರೈಸ್ ಬರ್ಲಿಲ್ಲ, ಆಗ ನಮ್ಗೆ ಅದೆಲ್ಲ ಒಂದು ಇದು ಅಲ್ಲ, ಬೇರೆಯವರಿಗೆ ಕತೆ ಕೇಳಿ ಬರ್ದವರಿಗೆ ಸಿಕ್ಕಿತಲ್ಲ ಹೇಳಿ ನಾನು ಬರೆಯುವುದನ್ನು ಕಂಪ್ಲೀಟ್ ಬಿಟ್ಟೆ. ಅಂದ್ರೆ ತುಂಬಾ ಕಷ್ಟ. ನನ್ನ ಅಪ್ಪನಿಗೆ ಸಿಕ್ತಿದ್ದ ಸಂಬಳ 900 ರೂಪಾಯಿ. ಆಗ ಹೀಗೆ ನಾವು ಬರೆಯುವಾಗ ಅವ್ರು ಹೇಳ್ತಿದ್ರು ಬೇಗ ಪುಸ್ತಕ ಮಾಡಬಾರ್ದು ಅಂತ. ಅವ್ರು ಹೇಳುದು ಸುಳ್ಳಲ್ಲ, ಯಾಕಂದ್ರೆ ಮನಸ್ಸಿನ ಪುಟದಲ್ಲಿ ನೀನಾದೆ ಪುರವಣಿಗೆ, ಕನಸಿನ ಹಾದಿಯಲ್ಲಿ ನಿನ್ನದೇ ಮೆರವಣಿಗೆ. ಮನಸ್ಸಿನ ಪುಟದಲ್ಲಿ ನೀನಾದೆ ಪುರವಣಿಗೆ, ಕನಸಿನ ಹಾದಿಯಲ್ಲಿ ನಿನ್ನದೇ ಮೆರವಣಿಗೆ.